ಎಸ್, ಮುಂದಿನ ವಿಧಾನಸಭಾ ಕ್ಷೇತ್ರ ಪಾವಗಡ. ವಿಧಾನಸಭಾ ಕ್ಷೇತ್ರ ಪಾವಗಡದಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್, ಇಲ್ಲಿ ಯಾವತ್ತು ಕೂಡ ಇಬ್ಬರ ನಡುವೆ ಫೈಟ್ ನಡೀತಾ ಇರುತ್ತೆ. ಒಮ್ಮೆ ಅವರು, ಒಮ್ಮೆ ಇವರು. ಸೊ ಈ ಥರ ಕಾಂಗ್ರೆಸ್ನಿಂದ ವೆಂಕಟರಮಣಪ್ಪ ಸಿಟ್ಟಿಂಗ್ ಎಮ್ ಎಲ್ ಎ, ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ, ಇಲ್ಲ ಅವ್ರ ಮಗನ್ ಕೊಡಬೇಕು ಅನ್ನೋ ಒಂದು ಕೇಳ್ತಿದ್ದಾರೆ, ವೆಂಕಟೇಶ್ ಕೊಡಬೇಕು ಅಂತ. ಬಟ್ ವೆಂಕಟೇಶ್ 2013 ಸೋತಿದ್ರು ಟಿಕೆಟ್ ಕೊಟ್ಟು, ಮತ್ತೆ ಅವ್ರ ಅಪ್ಪ ಟಿಕೆಟ್ ತಗೊಂಡು ಗೆದ್ದಿದ್ರು. ಹಾಗಾಗಿ ಮತ್ತೆ ಅವ್ರ ಮಗನ್ ಕೊಟ್ಟರೆ ಎಲ್ಲಿ ಸೋಲ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಜೊತೆಗೆ ಮಾಜಿ ಎಮ್ ಎಲ್ ಎ ಸೋಮಲ ನಾಯ್ಕ ಅವರ ಪುತ್ರಿ ಗಾಯತ್ರಿ ಬಾಯಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕಾಂಗ್ರೆಸ್ನಿಂದ. ಸೊ ಇಲ್ಲೇನಾದ್ರೂ ಗಾಯತ್ರಿ ಬಾಯಿಗೆ ಟಿಕೆಟ್ ಕೊಡಿಲ್ಲ ಅಂದರೆ ಅವ್ರು ರೆಬಲ್ ಆಗ್ತಾರಾ, ಬಿ ಜೆ ಪಿಗೆ ಹೋಗ್ತಾರ ಅನ್ನೋ ಒಂದು ಲೆಕ್ಕಾಚಾರವೂ ಇದೆ. ಹಾಗಾಗಿ ಬಿ ಜೆ ಪಿಯಿಂದ ಯಾರು ಸದ್ಯಕ್ಕೆ ಆಸ್ಪಿರೆಂಟ್ ಇಲ್ಲ. ಸೋಮಲ ನಾಯ್ಕ ಹಿಂದೆ ಬಿ ಜೆ ಪಿಗೆ ಹೋಗಿ ನಿಂತು ಸೋತಿದ್ರು, ಹಾಗಾಗಿ ಅವ್ರ ಮಗಳನ್ನು ಕೂಡ ಬಿ ಜೆ ಪಿಗೆ ಕರೆತರುವಂಥ ಪ್ರಯತ್ನವನ್ನು ನಡೀತಾ ಇದೆ, ಒಂದು ವೇಳೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಲಿಲ್ಲ ಅಂದರೆ. ಸೊ ನೋಡಬೇಕು ಕಾಂಗ್ರೆಸ್ನಿಂದ ಯಾರು ಟಿಕೆಟ್ ಫೈನಲ್ ಆಗುತ್ತೆ, ಸಿಟ್ಟಿಂಗ್ ಎಮ್ ಎಲ್ ಎ ಕೊಡ್ತಾರಾ, ಅವ್ರ ಮಗನ ಕೊಡ್ತಾರಾ, ಅಥವಾ ಗಾಯತ್ರಿ ಬಾಯಿ ಕೊಡ್ತಾರಾ ಅಂತ. ಇನ್ನು ಜೆ ಡಿ ಎಸ್ನಿಂದ ತಿಮ್ಮರಾಯಪ್ಪ, ಸೊ ತಿಮ್ಮರಾಯಪ್ಪ ಅವರೇ ಕ್ಯಾಂಡಿಡೇಟ್ ಅಲ್ಲಿ. ಸೊ ಜೆ ಡಿ ಎಸ್ ನಿಂದ ಈಗಾಗಲೇ ಘೋಷಣೆ ಆಗಿದೆ, ತಿಮ್ಮರಾಯಪ್ಪ ವರ್ಸಸ್ ವೆಂಕಟರಮಣಪ್ಪ ಆಗುತ್ತಾ, ತಿಮ್ಮರಾಯಪ್ಪ ವರ್ಸಸ್ ಕಾಂಗ್ರೆಸ್ ಆಗುತ್ತಾ ನೋಡಬೇಕು. ಕಾಂಗ್ರೆಸ್ ಸ್ವಲ್ಪ ಗೊಂದಲ ಜಾಸ್ತಿ, ಗೊಂದಲ ಇರೋದ್ರಿಂದ ಕರ್ನಾಟಕ ಟಿ ವಿಯ ಜನವರಿಯ ಟ್ರೆಂಡ್ ಪ್ರಕಾರ ಪಾವಗಡದಲ್ಲಿ ಜೆ ಡಿ ಎಸ್ನ ತಿಮ್ಮರಾಯಪ್ಪ ಅವರು ಮುನ್ನಡೆನ ಕಾಯ್ದುಕೊಂಡಿದ್ದಾರೆ. ಬಹುಶಃ ನೆಕ್ಸ್ಟ್ ಚೇಂಜ್ ಆಗಬಹುದೇನೋ, ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿ ಏನಾದರೂ ಇಲ್ಲಿ ವ್ಯತ್ಯಾಸ ಆಗಿ ಗಾಯತ್ರಿ ಬಾಯಿ ಏನಾದರೂ ಬಿ ಜೆ ಪಿಗೆ ಹೋಗಿ ಅಲ್ಲಿ ಟಿಕೆಟ್ ಪಡ್ಕೊಂಡ್ರೆ ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದೇನೋ. ಬಟ್ ಈ ಕ್ಷಣಕ್ಕೆ ತಿಮ್ಮರಾಯಪ್ಪ ಅವರು ಜೆ ಡಿ ಎಸ್ ಅಭ್ಯರ್ಥಿ ಪಾವಗಡ ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕ ಟಿ ವಿಯ ಸರ್ವೆಯಲ್ಲಿ, ಜನವರಿ ಸರ್ವೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಪಾವಗಡ ಕ್ಷೇತ್ರ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್, ಒಂದು ರೀತಿ ಒಂದು ಒಮ್ಮೆ ಅವರು ಒಮ್ಮೆ ಇವರು, ಇಲ್ಲಿ ಯಾವತ್ತು ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ. ಈ ಸಲನೂ ಕೂಡ ಕಾಂಗ್ರೆಸ್ಸಿಂದ ಜೆ ಡಿ ಎಸ್ ಬರ್ಬೋದು ನೆಕ್ಸ್ಟ್ ಅನ್ನೋ ಒಂದು ಟ್ರೆಂಡ್. ಹೌದು, ಇದು ಸರದಿ ಪದ್ಧತಿ ಅಂತ. ಎಸ್, ಒಂದ್ಸರಿ ಅವ್ರಿಗೆ ಒಂದ್ಸರಿ ಇವ್ರಿಗೆ. ಬಟ್ ಕಾಂಗ್ರೆಸ್ ವೆಂಕಟರಮಣಪ್ಪ ಅವ್ರ ಪುತ್ರ ವೆಂಕಟೇಶ್ ಮತ್ತೆ ಗಾಯತ್ರಿ ಬಾಯಿ ಸೋಮಲ ನಾಯಕ್ ಪುತ್ರಿ, ಈ ಮೂರು ಜನ ಕೂಡ ನಡೀತಾ ಇದೆ. ಆ ಗಾಯತ್ರಿ ಬಾಯಿಗೆ ಜೆ ಡಿ ಎಸ್ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಈಕೆ ನಿಂತ್ಕೊಂಡ ಸಪೋರ್ಟ್ ಮಾಡ್ತಾ ಇದು ಮಾಡ್ತಿದ್ದಾರೆ. ಬಟ್ ಟಿಕೆಟ್ ಏನು ಲೆಕ್ಕಾಚಾರ ನೋಡಬೇಕು. ಬಟ್ ಇನ್ನು ಅದೇನೋ ಸಾಧ್ಯತೆಗಳಾಗಿಲ್ವಲ್ಲ. ಹೌದು, ಬಿ ಜೆ ಪಿ ಇಲ್ಲಿ ಬಲಹೀನ, ಡೆಪಾಸಿಟ್ ಇಲ್ಲ. ಇದೇ ಗಾಯತ್ರಿ ಬಾಯಿ ಅವ್ರ ತಂದೆ ಸೋಮಲ ನಾಯ್ಕ್ ನಿಂತ್ಕೊಂಡು ಆ ಡೆಪಾಸಿಟ್ ಬಂದಿತ್ತು, ಐ ಥಿಂಕ್ 2004 ಅಥವಾ 2006 ಬಂದಿತ್ತು. ಸೊ ಅದಾದ್ಮೇಲೆ ಬಿ ಜೆ ಪಿಗೆ ಇಲ್ಲಿ ಡೆಪಾಸಿಟ್ ಬಂದಿಲ್ಲ. ಇಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನಡುವೆ ಹಣಾಹಣಿ, ಜೆ ಡಿ ಎಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಪಾವಗಡದಲ್ಲಿ. ತಗೊಂಬೇಕಾದ್ರೆ ಅನಿಸ್ತಾ ಇತ್ತು ಇದು ನಮಗೆ ಆರೋಗ್ಯಕ್ಕೆ ಯಾವ ಥರದ್ದು ಅಡೆತಡೆ ಆಗಲ್ಲ ಅಂತ, ಯಾಕಂದರೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಯಾವ ಕಾರಣಕ್ಕೂ ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಇದು. ಹಾಗಾಗಿ ನನಗೆ ಕಾನ್ಫಿಡೆನ್ಸ್ ನಮ್ಮ ಮಕ್ಕಳಿಗೂ ಕೊಡ್ತಾ ಇದ್ದೀನಿ, ನಾನು ತೊಗೊತಾ ಇದ್ದೀನಿ, 4 ಜನ ಫ್ರೆಂಡ್ಸ್ಗೂ ಇದನ್ನು ರೆಕಮೆಂಡ್ ಮಾಡಿದ್ದೀನಿ.